ಹಾಯ್ ಹಲೋ, ವೆಲ್ಕಮ್ ಟು ಕನ್ನಡ ಫಿಲ್ಮೋಗ್ರಫಿ. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಫಿಲಮ್ ಕಹಿ. ಕಹಿ ಒಂದು ಕ್ರೈಮ್ ಡ್ರಾಮಾ ಆಗಿದೆ. ಇದನ್ನು ಡೈರೆಕ್ಟ್ ಮಾಡೋ ಡೆಬ್ಯುಟೆಂಟ್ ಡೈರೆಕ್ಟರ್ ಅರವಿಂದ್ ಶಾಸ್ತ್ರಿ ಅವರು, ಆ್ಯಂಡ್ ಮೋಸ್ಟ್ ಆಫ್ ದ ಕಾಸ್ಟನ್ನು ಡೆಬ್ಯುಟೆಂಟ್ ಅಂತಲೇ ಹೇಳ್ಬೋದು. ಸೊ ಈ ಫಿಲಮ್ದು ಬೇಸಿಕ್ ಸಿನಾಪ್ಸಿಸ್ ಹೇಳಬೇಕಂದ್ರೆ ಇದು ಒಂದು ಆ್ಯಂಥಾಲಜಿ ಆಗಿದೆ. ಸೊ ಒಂದು 4 ಸ್ಟೋರೀಸ್ ನಡೀತಾ ಇರುತ್ತೆ. ಸೊ ಅದು ಹೇಗೆ ಇಂಟರ್ಟ್ವೈನ್ ಆಗುತ್ತೆ ಥಿಮ್ಯಾಟಿಕ್ಲಿ, ಆರ್ ಸ್ಟೋರಿ ವೈಸ್ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಒಂದು ಬೇಸಿಕ್ ಸಿನಾಪ್ಸಿಸ್ ಅಂತ ಹೇಳ್ಬೋದು. ನಾ ಇದು ಟ್ರೇಲರ್ನ 1 ವರ್ಷದಿಂದ ನೋಡಿದ್ದೆ, ಆ್ಯಂಡ್ ಫಸ್ಟ್ರಲ್ಲಿ ನೋಡಿದಾಗ ಸೋಲ್ಡ್ ಆಗೋಗಿದೆ. ನನ್ನ ಪ್ರಕಾರ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದಿ ಬೆಸ್ಟ್ ಕಟ್ ಟ್ರೇಲರ್ಸ್ ಅನಿಸುತ್ತೆ ನನಗೆ ಈ ಫಿಲಮ್ದು. ತುಂಬಾ ಇಂಟ್ರೀಗಿಂಗ್ ಆಗಿದೆ, ಆ್ಯಂಡ್ ಅದ್ರ ಟೋನ್ನ ಕರೆಕ್ಟಾಗಿ ತೋರಿಸಾಯ್ತು. ಡಾರ್ಕ್ ಆ್ಯಂಡ್ ಗ್ರಿಟಿ ಡ್ರಾಮಾ ಅಂತ ನಿಮ್ಗೆ ಅವಾಗೇನೇ ಗೊತ್ತಾಗುತ್ತೆ. ಸೊ ಜನರಲ್ಲ ಕನ್ನಡದಲ್ಲಿ ಬರೋ ಥರ ಫಿಲಮ್ ಇದಲ್ಲ ಡೆಫಿನೆಟ್ಲಿ ಅಂತೂ ಅಲ್ಲ. ಸೊ ಅದನ್ನ ನಿಮ್ಮ ಟ್ರೇಲರಲ್ಲೇ ತೋರಿಸಾಯಿತು. ಐ ಥಿಂಕ್ ಫಸ್ಟ್ ಥಿಂಗ್ ಡೈರೆಕ್ಟರ್ ಪ್ರಾಪ್ಸ್ ಕೊಡಬೇಕಂದ್ರೆ ಅದ್ರದ್ದು ಮೂಡ್ ಕ್ರಿಯೇಟ್ ಮಾಡಿರೋದು, ಮೂಡ್ ಅವ್ರ ಟೋನ್ ಕ್ರಿಯೇಟ್ ಮಾಡಿರೋದು. ನಿಮಗೆ ಮೂವಿ ಎಂಟರ್ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಮೂವಿಯಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಎಲ್ಲ ಕ್ಯಾರೆಕ್ಟ್ರೂ ಅವ್ರದೇ ಒಂದು ಫಾಲ್ಟ್ಸ್ ಇದೆ. ಸೊ ಆ ಥರ ನೀವು ಜಾಸ್ತಿ ಕನ್ನಡ ಮೂವಿಯಲ್ಲಿ ಜಾಸ್ತಿ ನೋಡೋಲ್ಲ, ಎಸ್ಪೆಷಲಿ ಡಾರ್ಕ್ ಮೂವೀಸು. ಸೊ ಅದೊಂದು ಆಸ್ಪೆಕ್ಟ್ಸ್ ನಂಗೆ ತುಂಬಾ ಇಂಟ್ರೆಸ್ಟ್ ಆಯಿತು. ಒಂದೊಂದು ಕ್ಯಾರೆಕ್ಟರ್, ಎಸ್ಪೆಷಲಿ ಸೈಕೋಪ್ಯಾತ್ ಕ್ಯಾರೆಕ್ಟರ್ ಅಂತೂ ಸ್ಟ್ರೇಟ್ ಔಟ್ ಆಫ್ ಸಮ್ ಅನುರಾಗ್ ಕಶ್ಯಪ್ ಮೂವಿ ಥರ ಅನ್ಸ. ಐ ಮೀನ್ ದಟ್ ಇನ್ ಅ ಗುಡ್ ವೇ. ಬಟ್ ಅನುರಾಗ್ ಕಶ್ಯಪ್ ಅಲ್ಲಿ ಮೂವೀಸಲ್ಲಿ ಇರೋ ಅಥವಾ ಬೇರೆ ಡಾರ್ಕ್ ಮೂವೀಸ್ ನಾವೆಷ್ಟು ನೋಡಿವೆ ಅಂಥ ಮೂವೀಸಲ್ಲಿ ಬಂದಿರೋ ಥರ ಬಂದಿರೋ ಥರ ಇದೆ. ಆ್ಯಂಡ್ ಮೂವಿ ಅಲ್ಲಿ ಎಲ್ಲರದು ಪರ್ಫಾರ್ಮೆನ್ಸನ್ನು ಫೇರ್ಲಿ ಎಲ್ಲರೂ ಡೀಸೆಂಟಾಗಿ ಮಾಡಿದ್ದಾರೆ ಅನ್ಸ. ಅವ್ರ ಕ್ಯಾರೆಕ್ಟರ್ಗೆ ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಿದ್ದಾರೆ. ಮಾಮೂಲಿ ಕನ್ನಡ ಫಿಲಮಲ್ಲಿ ತುಂಬಾ ಓವರ್ ದ ಟಾಪ್ ಪರ್ಫಾರ್ಮೆನ್ಸ್ ನೋಡ್ತೀವಿ. ಐ ಥಿಂಕ್ ಇದ್ರಲ್ಲಿ ಸ್ವಲ್ಪ ಕಂಟ್ರೋಲ್ ಪರ್ಫಾರ್ಮೆನ್ಸ್ ಇತ್ತು, ಆ್ಯಂಡ್ ಸ್ವಲ್ಪ ಒನ್ ಆರ್ ಟು ಆಸ್ಪೆಕ್ಟ್ಸಲ್ಲಿ ನನಗೆ ಸ್ವಲ್ಪ ಆ್ಯಕ್ಟಿಂಗ್ ಸ್ವಲ್ಪ ವೀಕ್ ಅನಿಸ್ತು. ಆದರೆ ಅದು ಐ ಥಿಂಕ್ ಅದು ಫೇರ್ಲಿ ಅನ್ನೋಟಿಸಬಲ್ ಅನ್ಸ. ಸೊ ಈ ಮೂವಿ ತುಂಬಾ ಡಾರ್ಕ್ ಆ್ಯಂಡ್ ಗ್ರಿಟಿ. ನನ್ನ ಪರ್ಸನಲ್ ಟೇಸ್ಟ್ ನನಗೆ ತುಂಬ ಈ ಥರ ಡಾರ್ಕ್ ಆ್ಯಂಡ್ ಗ್ರಿಟಿ ಮೂವೀಸ್ ಇಷ್ಟ, ಆ್ಯಂಡ್ ಕನ್ನಡದಲ್ಲಿ ತುಂಬಾ ಲ್ಯಾಕ್ ಆಫ್ ಇಟ್ ಇದೆ. ಸೊ ಜಾಸ್ತಿ ಜನ ಇದಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೋಲ್ಲ. ಸೊ ಐ ಥಿಂಕ್ ಅದಕ್ಕೊಂದು ಪ್ರಾಪ್ಸ್ ಕೊಡಬೇಕು. ಡೈರೆಕ್ಟರ್ ಏನು ಮೂವಿ ಮಾಡಬೇಕಾಯ್ತೋ ಅದನ್ನ ಮಾಡೋಕೆ ಹೊರಟಿದ್ದಾರೆ. ಆ್ಯಸ್ ನನ್ನ ಇಂಟರ್ವ್ಯೂಲ್ಲಿ ನೋಡಿದಂಗೆ ಟ್ರೂ ಆಗಿದೆ, ಟ್ರೂ ಆಗಿ ಹೇಳಕ್ಕೆ ಟ್ರೈ ಮಾಡಿದೆ ಸ್ಟೋರಿನ. ಈ ಮೂವಿದು ಸಿನಿಮ್ಯಾಟೋಗ್ರಫಿ ನಂಗೆ ತುಂಬಾ ಇಷ್ಟ ಆಯಿತು. ತುಂಬಾ ವೆಲ್ ಡನ್ ಇದೆ ಸಿನಿಮ್ಯಾಟೋಗ್ರಫಿ. ಮೋಟಿವೇಟೆಡ್ ಕ್ಯಾಮ್ರಾ ಮೂಮೆಂಟ್ ಇದೆ, ಸಮ್ ಸೀನ್ಸ್ ಅಂತೂ ತುಂಬಾ ವೆಲ್ ಎಕ್ಸಿಕ್ಯೂಟೆಡ್ ಆಗಿದೆ. ಆ್ಯಂಡ್ ಮೂಡ್ನ ಸೆಟ್ ಮಾಡೋಕ್ಕೆ ಸಿನಿಮ್ಯಾಟೋಗ್ರಫಿನೂ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಾನೇನು ತುಂಬಾ ನೋಡಿದ್ರೆ ನೈಟ್ ಸೀನ್ ಆ್ಯಕ್ಚುಲಿ ನೈಟ್ ಥರ ಕಾಣುತ್ತೆ. ನೀವು ಆ್ಯಕ್ಚುಲಿ ಜನರಲ್ ಕನ್ನಡ ಮೂವಿಯಲ್ಲಿ ನೋಡಿ ನೈಟ್ ಸೀನ್ನ ಸುಮ್ಮನೆ ಒಂದು ದೊಡ್ಡದ ಫ್ಲಾಶ್ ಲೈಟ್ ಹಾಕ್ಬಿಟ್ಟು ಬ್ಲೂ ಕಲರ್ ಟಿಂಟ್ ಹಾಕ್ಬಿಟ್ಟಿರ್ತಾರೆ, ಆ್ಯಂಡ್ ಅದು ನೈಟ್ ಥರ ಕಾಣ ನಿಮ್ಗೆ ಆಬ್ವಿಯಸ್ ಆಗುತ್ತೆ. ಸೊ ಈ ಮೂವಿಗೆ ಎಸ್ಪೆಷಲಿ ಸಿನಿಮ್ಯಾಟೋಗ್ರಫಿ ಅದನ್ನು ಪ್ರಾಪ್ ಕೊಡಬೇಕು. ನೈಟ್ ಸೀನ್ ನೈಟ್ ಅಲ್ಲಿ ಮೋಸ್ಟ್ ಆಫ್ ದ ಸ್ಟೋರಿ ನೈಟಲ್ಲಿ ತೋಣೋದ್ರಿಂದ ಅದನ್ನು ಅಷ್ಟು ಚೆನ್ನಾಗಿ ತೋರಿಸಿದ್ದೆ, ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಈ ಮೂವಿನೂ ಅಷ್ಟೇ ಆ ಟೋನ್ಗೂ ಮ್ಯಾಚ್ ಆಗಿ ಈ ಮೂವಿ ತುಂಬಾ ರಿಯಲಿಸ್ಟಿಕ್ ಆ್ಯಂಡ್ ರಿಯಲ್ ಬ್ಯಾಂಗ್ಳೂರ್ ಅರ್ಬನ್ ವರ್ಲ್ಡ್ ಸೆಟ್ ಆಗಿರೋದ್ರೆ. ಸೊ ತುಂಬ ರಿಯಲಿಸ್ಟಿಕ್ ಸೆಟ್ಟಿಂಗ್ಸ್ ಬೇಕಾಗಿತ್ತು. ಸೊ ಆ ಲೈಟಿಂಗಿಂದ ಹಿಡ್ಬಿಟ್ಟು ಅವ್ರ ಆ್ಯಕ್ಟಿಂಗು, ಅವ್ರದ್ದು ಕಾಸ್ಟ್ಯೂಮ್ಸು, ಹಾಗೆ ಅವ್ರ ಮುಗ್ದಲ್ಲಿರೋ ಸ್ವೆಟ್ಟು ಕೂಡ ತುಂಬಾ ರಿಯಲಿಸ್ಟಿಕ್ ಆಗಿ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಸೌಂಡ್ ಟ್ರ್ಯಾಕ್ ಕೂಡ ಅದು ಈ ಥರ ಟೋನ್ ಕ್ರಿಯೇಟ್ ಮಾಡೋಕ್ಕೆ ಅದಂತೂ ಹ್ಯೂಜ್ ಹೆಲ್ಪ್ ಆಗುತ್ತೆ. ಲೈಕ್ ತುಂಬಾ ವೆಲ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ರೈಟ್ ಫಾರ್ ದ ಮೂವಿ ಇದೆ ಅನ್ಸುತ್ತೆ ನನಗೆ ಈ ಸೌಂಡ್ ಟ್ರ್ಯಾಕು. ಈ ಮೂವಿಯಲ್ಲಿ ಸಾಂಗ್ಸ್ ಇಲ್ಲ, ಜನರಲ್ ಮೂವಿಯಲ್ಲಿ ಬರೋ ಥರ ಸಾಂಗ್ಸ್ ಇಲ್ಲ. ಈ ಮೂವಿದು ಸೌಂಡ್ ಟ್ರ್ಯಾಕ್ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಆ ಸೌಂಡ್ ಟ್ರ್ಯಾಕ್ ಒಂದೊಂದು ಸಿಚುವೇಶನ್ಗೂ ಕರೆಕ್ಟಾಗಿ ಫಿಟ್ ಆಗಿದೆ ಅನ್ಸ. ನನ್ನ ಪರ್ಸನಲ್ ಟೇಸ್ಟ್ಗೆ ಎಲ್ಲದೂ ಕರೆಕ್ಟಾಗಿ ಅದು ಸೌಂಡ್ ಟ್ರ್ಯಾಕ್ ಅಲ್ಲಿಗೆ ಕರೆಕ್ಟಾಗಿ ಸೂಟ್ ಆಗಿದೆ ಅನ್ನಿಸ್ತು. ಹಾಗೆ ಈ ಮೂವಿ ತುಂಬಾ ಕಂಟ್ರೋಲ್ ಮೂವ್ ಆಗಿದೆ. ಸೊ ಅನ್ನೆಸೆಸರಿ ಇಲ್ಲ ಸೀನ್ ಏನಿಲ್ಲ, ಅನ್ನೆಸೆಸರಿ ಡೈಲಾಗ್ ಸೀನ್ಗಳು ಏನೂ ಇಲ್ಲ, ಸುಮ್ಮ ಕಂಟ್ರೋಲ್ಡ್ ಇದೆ. ಬೇಕಂತಾನೆ ಇಲ್ಲದ ಹಾಕೋಕೆ ಹೊರಟಿಲ್ಲ ಡೈರೆಕ್ಟರ್ ಅವರು. ಈ ಮೂವಿ ರನ್ ಟೈಮ್ 1 hour 30 minutes ಇದೆ. ಸೊ ಕನ್ನಡ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಗೆ ತುಂಬಾ ಶಾರ್ಟ್ ಫಿಲಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಐ ಥಿಂಕ್ ಅವ್ರಿಗೆ ಏನು ಬೇಕು ಅಷ್ಟೇ ಹಾಕಿದ್ದಾರೆ. ಈ ಒಂದು ಅಷ್ಟೇ ಮೂವಿ ಲೆಂತ್ ನಂಗೇನು ಪ್ರಾಬ್ಲಮ್ ಇಲ್ಲದೆ ಇರೋದು. ಐ ಥಿಂಕ್ ನನ್ನ ಪ್ರಕಾರ ಸ್ವಲ್ಪ ಪ್ರಾಬ್ಲಮ್ ಅಲ್ಲೇ ಸ್ಟಾರ್ಟ್ ಆಗೋದನ್ ಸರ್ ನನ್ನ ಪ್ರಕಾರ. ಯಾಕಂದರೆ ಮೂವಿ ಲೆಂತ್ ತುಂಬ ನಂಗಿನ್ನು ಕ್ಯಾರೆಕ್ಟರ್ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕಾಯ್ತು ಅನಿಸ್ತು. ಇನ್ನೂ ಸ್ವಲ್ಪ ಕ್ಯಾರೆಕ್ಟರ್ ಇನ್ನೂ ಸ್ಪೇಸ್ ಇತ್ತೆ ಅನಿಸ್ತು, ಇನ್ನೂ ಎಕ್ಸ್ಪ್ಲೋರ್ ಮಾಡಿ ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಥವಾ ಕ್ಯಾರೆಕ್ಟರ್ ಆರ್ಕಲ್ಲಿ ಇನ್ನೂ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡಬೇಕಾಯ್ತು ಅನಿಸ್ತು. ನಂಗೆ ಪರ್ಸನಲಿ ಸ್ಟೋರಿಗಳು ಬುಕ್ ಎಂಡ್ ಕರೆಕ್ಟಾಗಿ ಆಗಿಲ್ಲ ಅನ್ನಿಸ್ತು ನನಗೆ. ಪರ್ಸನಲಿ ಇನ್ನೂ ಟೈಮ್ ಬೇಕಾಗಿತ್ತು ಅನ್ನಿಸ್ತು ಕ್ಯಾರೆಕ್ಟರ್ಗಳು ಇದಾಗೋಕ್ಕೆ. ಆ್ಯಂಡ್ ಒಂದೊಂದು ಟೈಮ್ ಅಂತೂ ಒಂದೊಂದು ಕ್ಯಾರೆಕ್ಟರ್ಗಳದ್ದು ಸ್ಟೋರಿ ಕರೆಕ್ಟಾಗಿ ಎಂಡ್ ಆಗಿಲ್ಲ ಅನಿಸ್ತು ನನಗೆ. ಒಂದೊಂದು ಸ್ಟೋರಿ ಅಥವಾ ಆರ್ಕ್ಗಳು ಅವ್ರದೇ ಒಂದು ಪರ್ಸನಲ್ ಆರ್ಕ್ ಇಲ್ಲಾರ್ದೆ ಮತ್ತೊಂದು ಸ್ಟೋರಿಗೆ ಸಪೋರ್ಟ್ ಮಾಡೋಕ್ಕೆ ಇದ್ದಾರೇನೋ ಅನ್ನಿಸ್ತು ನನಗೆ. ಆ್ಯಂಡ್ ಒಂದೊಂದು ಸ್ಟೋರಿಗಳನ್ನು ಸೆಕೆಂಡ್ ಹಾಫ್ ಮೇಲೆ ಸ್ವಲ್ಪ ಡಲ್ ಆಗ್ತಾ ಬಂತ ಅನ್ನಿಸ್ತು. ನನಗೆ ಸೈಕೋಪ್ಯಾತ್ ಕ್ಯಾರೆಕ್ಟರ್ದು ಎಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅದು ನಂಗೆ ತುಂಬ ರಿಪಿಟೇಟಿವ್ ಅನ್ನಿಸ್ತಾ ಇದೆ. ಆ್ಯಂಡ್ ಎಲ್ಲೂ ಹೋಗ್ತಿಲ್ಲ ಅನ್ನಿಸ್ತು. ಆ್ಯಂಡ್ ಮತ್ತೊಂದು ನಂಗೆ ಯಾವ್ದು ಫಸ್ಟ್ ಹಾಫಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಅಷ್ಟು ಕೊಟ್ಟಿಲ್ಲ ಅನ್ನಿಸ್ತು ಅದು ಇಂಟ್ರೆಸ್ಟಿಂಗ್ ಆಗ್ತಾ ಬಂತು. ಬಟ್ ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗಿದ್ದು ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಂಗೆ ಇನ್ನೂ ಟೈಮ್ ಬೇಕಾಗಿ. ಇಟ್ ಲೆಫ್ಟ್ ಮೀ ವಾಂಟಿಂಗ್ ಮೋರ್ ಅಂತ ಈಸಿಲಿ ಅಂತ ಹೇಳ್ಬೋದು ಅನ್ಸುತ್ತೆ. ಒಂದೊಂದು ಸಿಚುವೇಶನ್ಸಲ್ಲಂತೂ ಒಂದೊಂದು ಕ್ಯಾರೆಕ್ಟರ್ಗಳು ಯಾಕೆ ಈ ಥರ ಡಿಸಿಷನ್ ಮಾಡ್ತಾರೆ ಅಥವಾ ಯಾಕೆ ಈ ಥರ ಮಾಡಿದ್ರು ಅಂತ ನಂಗೊಂಥರ ಜಸ್ಟಿಫೈ ಆಗುತ್ತೋ ಇಲ್ಲೋ ಅಂತ ನನಗೇನೋ ಸೆನ್ಸ್ ಮಾಡಿಲ್ಲ ಅನ್ನಿಸ್ತು. ಸರಿ, ದಟ್ ನನ್ನ ಮೂವಿನ
ಪರ್ಸನಲ್ ಟೇಸ್ಟ್ಗೆ ತುಂಬಾ ಎಂಜಾಯ್ ಮಾಡಿದೆ. ಐ ಥಿಂಕ್ ಪಾಸಿಟಿವ್ ಪಾಯಿಂಟ್ಸು ನೆಗೆಟಿವ್ ಪಾಯಿಂಟ್ಸ್ನ ಓವರ್ಟೇಕ್ ಮಾಡುತ್ತೆ ಅನ್ಸ್ ಸರ್. ಸೊ ಅಂಥವನ್ನೆಲ್ಲ ಇಗ್ನೋರಬಲ್ ಇದನ್ನ ಸೊ ಒನ್ ಆರ್ ಟೂ ಥಿಂಗ್ಸ್ ಬಿಟ್ಬಿಟ್ಟು ಫರ್ಕ್ಯೂ ಮಾಡಲಾರ್ದಂಥದ್ದೇನಿಲ್ಲ. ನನ್ನ ಪ್ರಕಾರ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ ತುಂಬಾ ರಿಫ್ರೆಶಿಂಗ್ ಕನ್ನಡ ಇಂಡಸ್ಟ್ರಿಗೆ. ನೀವು ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಜಾಸ್ತಿ ನೋಡೋದಿಲ್ಲ. ನಿಮಗೆ ವೆರಿ ಡಿಫ್ರೆಂಟ್ ಬೋಲ್ಡ್ ಅನ್ಅಪೊಲಜೆಟಿಕ್ ಮೂವಿ ಏನನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಬೇಕಂದ್ರೆ ಡೆಫಿನೆಟ್ಲಿ ವರ್ತ್ ವಾಚ್. ನಾನು ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ ಮೂವಿನ. ಸುಮ್ಮನೆ ನಿಮಗೆ ಈ ಥರ ಟೇಸ್ಟಲ್ಲಿ ಸುಮ್ಮನೆ ಎಕ್ಸ್ಪೀರಿಯನ್ಸ್ಗೋ ಕನ್ನಡದಲ್ಲಿ ಈ ಥರನೂ ಮಾಡೋಕ್ಕಾಗೋದು ಅಂತ ಒಂದು ಇದಕ್ಕೆ ಹೋಗ್ಬಿಟ್ಟು ನೀವು ನೋಡ್ಬೇಕನ್ಸರ್ ನನ್ನ ಪ್ರಕಾರ. ಸೊ ನನಗೆ ಈ ಮೂವಿ ಇವೊಂದು ಎಷ್ಟೊಂದು ಒಳ್ಳೆ ಪಾಯಿಂಟ್ ಇದೆ, ಸ್ವಲ್ಪ ಅಷ್ಟೇ ನೆಗೆಟಿವ್ ಪಾಯಿಂಟ್ಸ್ ಇದ್ರೂ ನಾನು ಫೇರ್ಲಿ ಎಂಜಾಯ್ ಮಾಡಿದೆ. ಮೇ ಬಿ ಮತ್ತೊಂದು ಸತಿ ನೋಡೋಕ್ಕೂ ಹೋದರೂ ಹೋಗೋದು ಆ ಮೂವಿನ. ಸೊ ಔಟ್ ಆಫ್ 5 3.5 ಸ್ಟಾರ್ಸ್ ಮೂವಿಯನ್ನು ಕೊಡ್ತೀನಿ ನಾನು. ನನ್ನ ಪ್ರಕಾರ ಈ ಥರ ಮೂವಿಗಳು ಇಂತೂ ಜಾಸ್ತಿ ಬರಬೇಕು. ಆ್ಯಂಡ್ ಅಗೈನ್ ಅದು ಡೈರೆಕ್ಷನ್ ಸ್ಕಿಲ್ಗಳು ಒಂದೊಂದು ಸೀನ್ಗಳು ನೋಡಿದ್ರೆ ಸಾಕು ನಿಮ್ಗಾದರೂ ಅವ್ರ ಡೈರೆಕ್ಷನ್ ಸ್ಕಿಲ್ ಕಾಣುತ್ತೆ ನಿಮಗೆ. ಸೊ ಡೆಫಿನೆಟ್ಲಿ ನಾವು ನೆಕ್ಸ್ಟ್ ಮೂವಿಗೆ ಡೆಫಿನೆಟ್ಲಿ ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ನ್ಯೂ ಲೈನ್ ಆಫ್ ಡೆಬ್ಯುಟೆಂಟ್ ಡೈರೆಕ್ಟ್ರಿ ಈ ವರ್ಷದಲ್ಲಿ ಡೆಫಿನೆಟ್ಲಿ ಇವರು ಆ್ಯಡ್ ಆಗ್ತಾರೆ. ಆ್ಯಂಡ್ ಅಗೈನ್ ಈ ವರ್ಷದ್ದು ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಹಾಗೆ ನನಗೆ ಈ ಡೈರೆಕ್ಟರ್ ಅರವಿಂದ್ ಶಾಸ್ತ್ರಿಯವ್ರನ್ನ ಮೀಟ್ ಆಗ ಚಾನ್ಸ್ ಸಿಕ್ಕಿತ್ತು. ಅವರು ನನ್ನ ಜೊತೆ ಇಂಟರ್ವ್ಯೂ ಮಾಡಿದ್ರು. ಸೊ ನೀವು ಈ ಮೂವಿ ಬಗ್ಗೆ ಇನ್ನೂ ಡೆಪ್ತಲ್ಲಿ ಡೈರೆಕ್ಟರ್ ಏನು ಥಿಂಕ್ ಮಾಡ್ಕೊಂಡು ಮಾಡಿದಂತ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಲೆಫ್ಟ್ ಕ್ಲಿಕ್ ಮಾಡ್ಬೋದು. ಸೊ ಅಲ್ಲಿ ನಿಮ್ಮ ಇಂಟರ್ವ್ಯೂ ಕರ್ಕೊಂಡು ಹೋಗುತ್ತೆ. ಅದೇ ಥರ ನಿಮ್ಗೆ ಈ ಥರ ರಿವ್ಯೂಗಳು ಇಂಟರ್ವ್ಯೂಗಳು ಕನ್ನಡ ಮೂವೀಸ್ ಇನ್ ಜನರಲ್ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆ ಇದೇ ಥರ ವೀಡಿಯೋಗಳು ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು. Invaluable. See, the one thing that I always feel is, as filmmakers or whatever, it's a very internal process. Okay. But now ಇಲ್ಲೇನು ಜನಗಳಿಗೇನೋ ಮಾಡ್ಬಿಡ್ತಾ ಇದ್ದೀವಿ, ಅವ್ರಿಗೇನೋ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಶೋಮೆನ್ಶಿಪ್ ಇದೆಯಲ್ಲ, ದಟ್ ಈಸ್ ಸಮಥಿಂಗ್ ದಟ್ ಐ ಡೋಂಟ್ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್. ಓಕೆ. The only thing that we really have to do as duty is to do our jobs very sincerely. Ashton.